ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮೃದುವಾದಂತಹ ತಟ್ಟೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಶೇಂಗಾ ಮತ್ತು ಪಪ್ಪು ಸೇರಿಸಿ ಮಾಡಿರೋ ಅಂಥ ಒಂದು ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಡ್ಲಿ ಮತ್ತು ಚಟ್ನಿಗೆ ಅದ್ಭುತವಾದಂಥ ಕಾಂಬಿನೇಷನ್ ಬನ್ನಿ ನೋಡೋಣ ಮಾಡೋದು ಹೀಗೆ ಅಂತ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಮನೆ ಅಕ್ಕಿ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ಈ ಲೋಟದಲ್ಲಿ ನಾನು ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಈಗ ಇದೇ ಲೋಟದಲ್ಲಿ ಅಳತೆಯಲ್ಲಿ ನಾನು ಅರ್ಧ ಲೋಟದಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಅದೇ ಲೋಟದಲ್ಲಿ ಅಳತೆಯಲ್ಲಿ ನಾನು ಒಂದು ಕಾಲು ಲೋಟದಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನಬೇಳೆ ಕಾಲು ಲೋಟ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ಇದನ್ನು ನೆನೆಸಿಡ್ತಾ ಇದ್ದೀನಿ ನಾನಿಲ್ಲಿ ಎಂಟು ಗಂಟೆಗಳ ಕಾಲ ನೆನೆಸಿ ಇದ್ದೀನಿ ಎಂಟು ಗಂಟೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿ ಎರಡು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಬರೀ ಅಕ್ಕಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಸೋತಿಸಿ ಅಕ್ಕಿನ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಅವಲಕ್ಕಿ ಹಾಕ್ಕೊಳ್ತಾ ಇಲ್ಲ ಬದಲಿಗೆ ಸ್ವಲ್ಪ ರೈಸ್ನ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ನೀರು ರುಬ್ಬಲಿಕ್ಕೆ ಮಿಕ್ಸಿ ಮಾಡುವಾಗ ತುಂಬ ದಪ್ಪನೂ ಇಲ್ಲ ಹಾಗೆ ತುಂಬ ನೈಸಾಗಿ ಕೂಡ ಮಾಡ್ತಾಯಿಲ್ಲ ಕೈಯಲ್ಲಿ ಮುಟ್ಟಿದಾಗ ರವೆ ಥರ ತರಿತರಿಯಾಗಿ ಸಿಗಬೇಕು ಹಿಟ್ಟು ಆಗ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾನು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಹಿಟ್ಟು ಬೆಳೆಯಲ್ಲ ಹಾಗಾಗಿ ನಾನು ಯಾವಾಗಲೂ ಈ ಮೆಥಡ್ನ ಯೂಸ್ ಮಾಡ್ತೀನಿ ಜೊತೆಗೆ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹಿಟ್ಟು ಉಬ್ಬಿ ಬರಲಿಲ್ಲ ಅಂದರೆ ಆಗಲೂ ಕೂಡ ಈ ಮೆಥಡನ್ನ ಯೂಸ್ ಮಾಡ್ಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ರಾತ್ರಿ ಪೂರ್ತಿ ಇದ್ದೀನಿ ಒಂದು ರಾತ್ರಿ ಪೂರ ಬಿಟ್ಟು ನಾನು ಬೆಳಗ್ಗೆ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ನೀಟಾಗಿ ಬೆಳೆದಿದೆ ಸಾಫ್ಟಾಗಿ ಬಂದಿದೆ ಹಿಟ್ಟು ನೋಡಿ ಬಬಲ್ಸ್ ಎಲ್ಲ ಬಂದಿದೆ ಈ ರೀತಿ ಬಂದರೆ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬ ಸಾಫ್ಟಾಗಿ ಬರುತ್ತೆ ಹೂವಿನ ಥರ ನಾವು ಹಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ದೋಸೆ ಇಡ್ಲಿ ಮಾಡೋದು ಗಟ್ಟಿಯಾಗಿ ಮಿಕ್ಸ್ ಮಾಡಬಾರ್ದು ಹಾಗೆ ಸೂಕ್ಷ್ಮವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ರೆ ಬಬಲ್ಸ್ ಹೊಡೆಯುತ್ತೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒನ್ ಅವರ್ ಎತ್ತಿರ್ತಾಯಿದ್ದೀನಿ ಒನ್ ಅವರ್ ಆದ ನಂತರ ನಾನಿಲ್ಲಿ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೊದಲೇ ಉಪ್ಪಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಇಟ್ಟು ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ಈಗ ನೀರು ಬಿಸಿ ಆಗಬೇಕು ಅಷ್ಟರಲ್ಲಿ ನಾನಿಲ್ಲಿ ಪ್ಲೇಟ್ನ ತೊಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವ್ಕೊಳ್ಬೇಕು ಸವರ್ಕೊಂಡು ಈ ರೀತಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೌಲ್ನಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಪ್ಲೇಟನ್ನ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ಈಗ ಅಟ್ಟೇನ ಇಟ್ಬಿಟ್ಟು ಅದಕ್ಕೆ ನಾನು ಒಂದೊಂದೇ ಇಡ್ಲಿ ಪ್ಲೇಟ್ನ ಇದ್ದೀನಿ ಈ ರೀತಿ ಹೋಲನ್ನ ಬಿಟ್ಬಿಟ್ಟು ಇಡಬೇಕು ಹೋಲ್ ಕವರ್ ಆದರೆ ಬೇಗ ಬೇಯಲ್ಲ ಈ ರೀತಿ ಹೋಲನ್ನ ಬಿಟ್ಬಿಟ್ಟಿಟ್ರೆ ಬೇಗ ಹಬೆ ಸೇರಿ ಬೇಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಬೇಯಬೇಕು ಬೇಯಲಿಕ್ಕೆ ಬಿಟ್ಟು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಒಂದು ಕಪ್ಪು ಹುರಿಗಡ್ಲೆ ಹಾಗೆ ಒಂದು ಕಪ್ಪು ರೋಸ್ಟ್ ಮಾಡಿರೋ ಅಂಥ ಕಡಲೆ ಬೀಜ ಸಿಪ್ಪೆ ಸಮೇತ ಹಾಕ್ಕೊಳ್ತಾಯಿದ್ದೀನಿ ಸಿಪ್ಪೆ ಇಲ್ಲ ಹಾಗೆ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನಕಾಯಿ ಅದನ್ನು ಕೂಡ ಸುಟ್ಟಿರೋದು ಗ್ಯಾಸ್ ಮೇಲಿಟ್ಟು ಸ್ಟವ್ ಮೇಲಿಟ್ಟು ಸುಟ್ಟರೆ ಈ ರೀತಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸದ ಬದಲು ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚಟ್ನಿ ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ಈಗ ನೆಕ್ಸ್ಟು ನಾನಿಲ್ಲಿ ಇಟ್ಟಿದ್ದಂಥ ಇಡ್ಲಿನ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಹತ್ತು ನಿಮಿಷ ಬೇಯಿಸಿದ್ದೆ ಬೇಯಿಸಿಬಿಟ್ಟು ನಾನು ಹಾಗೆ ಮತ್ತೆ ಹತ್ತು ನಿಮಿಷ ಬಿಟ್ಟಿದ್ದೆ ಹಬೆ ಸಂಪೂರ್ಣವಾಗಿ ಆರಲಿ ಅಂತ ಹಬೆ ಆರಿದ ಮೇಲೆ ಇಡ್ಲಿ ಲಿಡ್ಡನ್ನು ಓಪನ್ ಮಾಡಬೇಕು ಲಿಡ್ಡನ್ನು ಓಪನ್ ಮಾಡಿ ಇಡ್ಲಿನ ಆಚೆಗೆ ತೆಗಿಬೇಕು ಹಬೇನಲ್ಲಿ ಕೂಡ ಇಡ್ಲಿ ಚೆನ್ನಾಗಿ ಬೇಯುತ್ತೆ ಬೆಂದ ತಕ್ಷಣ ಆಚೆಗೆ ತೆಗೆದ್ರೆ ಹಸಿ ಹಸಿ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಹಾಗೆ ಪ್ಲೇಟ್ನಲ್ಲಿ ಕೂಡ ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಹೊರಗಡೆ ತೆಗಿಬೇಕು ಇಲ್ಲ ಬಿಸಿ ಬಿಸಿ ತೆಗೆಯುವಾಗ ಪ್ಲೇಟಿಗೆ ಅಂಟುತ್ತೆ ರೆಡಿಯಾಗಿದೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ಹೂ ಥರ ಈಗ ನಾನಿಲ್ಲಿ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಎಣ್ಣೆ ಅಷ್ಟೇ ಇದ್ದೀನಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಂದರೆ ಕರಿಬೇವು ಹಾಕ್ಕೊಳ್ಬೋದು ಸಾಸಿವೆನು ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಅಥವಾ ಇಂಗು ಕೂಡ ಯೂಸ್ ಮಾಡ್ಬೋದು ರೆಡಿಯಾಗಿದೆ ಶೇಂಗಾ ಕಡಲೆ ಪಪ್ಪು ಚಟ್ನಿ ಜೊತೆಗೆ ಇಡ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇಡ್ಲಿ ಮತ್ತು ಚಟ್ನಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು